ಬೊಮ್ಮನಹಳ್ಳಿ ದಕ್ಷಿಣ ವಲಯದ ಬೆಸ್ಕಾಂ ಅಧಿಕಾರಿ ಸಹಾಯಕ ಅಭಿಯಂತರರಾದ ನವೀನ್ ಇಪ್ಪತ್ತು ಸಾವಿರ ಹಣ ಲಂಚ ಸ್ವೀಕಾರ ಮಾಡುವಾಗ ಭ್ರಷ್ಟಾಚಾರ ನಿಗ್ರಹ ದಳದ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ನವೀನ್ ಡಿ ಸಹಾಯಕ ಅಭಿಯಂತರ ಎಸಿಬಿ ದಾಳಿಗೆ ಒಳಗಾದ ವ್ಯಕ್ತಿ ಬೆಂಗಳೂರು ನಗರದ ಬೆಳ್ಳಂದೂರು ನಿವಾಸಿ ವಿದ್ಯುತ್ ಗುತ್ತಿಗೆದಾರರೊಬ್ಬರು ವಿದ್ಯುತ್ ಕೆಲಸದ ಸಂಬಂಧ ಗುತ್ತಿಗೆ ಪಡೆದಿರುವ ಬೆಳಗೆರೆ ರಸ್ತೆಯಲ್ಲಿ ಇರುವ ವರ್ತೂರು ಬಡಾವಣೆ ಇನ್ನೂರ ಎಂಬತ್ತು ಕೆ ವಿ ಸಾಮರ್ಥ್ಯದ ವಿದ್ಯುತ್ ಟ್ರಾನ್ಸ್ಫಾರಂ ಚಾಲನೆಗೊಳಿಸುವ ಸಲುವಾಗಿ ಬೆಸ್ಕಾಂ ಕಚೇರಿ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದ್ರು ಈ ಸಂಬಂಧ ನವೀನ ಸಹಾಯಕ ಅಭಿಯಂತರ ವಿದ್ಯುತ್ ಟ್ರಾನ್ಸ್ಫಾರಂ ಚಾಲನೆ ಮಾಡಿಕೊಡಲು ಇಪ್ಪತ್ತೈದು ಸಾವಿರ ರುಗಳ ಲಂಚದ ಬೇಡಿಕೆ ಇಟ್ಟಿದ್ದ ಎಂದು ಮುಂಗಡವಾಗಿ ಇಪ್ಪತ್ತು ಸಾವಿರ ಲಂಚ ಪಡೆಯುವಾಗ ಎಸಿಬಿ ಬಲೆಗೆ ಸಿಕ್ಕಿಬಿದ್ದಿದ್ದಾನೆ ಇನ್ನು ಆರೋಪಿಯಿಂದ ಲಂಚದ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ